ದೇಶ ಪರ್ಯಟನೆಯಲ್ಲಿದ್ದ ನಾಗಾ ಸಾಧುಗಳು ಅನಿರೀಕ್ಷಿತವಾಗಿ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ತೆರಳಿ ಅಚ್ಚರಿ ಹುಟ್ಟಿಸಿದ ಘಟನೆ ನಡೆದಿದೆ. ಇನ್ನು ಅಚ್ಚರಿ ಅಂದರೆ ದೇವನಹಳ್ಳಿಯಿಂದ ಯಡಿಯೂರಪ್ಪನವರು ಬರೋವರೆಗೂ ಕೂಡ ಅವರ ಮನೆಯಲ್ಲೇ ಕಾದು ಕುಳಿತಿದ್ರು. ಯಡಿಯೂರಪ್ಪನವರನ್ನ ಭೇಟಿ ಆಗಲೇಬೇಕು ಅಂತ ಗಲಾಟೆ ಮಾಡಿ ಅವರನ್ನ ಬೇಗ ಕರೆಸಿಕೊಂಡ್ರು ನಾಗಾ ಸಾಧುಗಳು. ವಾರಣಾಸಿಯಿಂದ ಬಂದಿದ್ದ 20ಕ್ಕೂ ಹೆಚ್ಚು ಸಾಧುಗಳು ಬಿಎಸ್ವೈ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಮಹತ್ವದ ಸಂಗತಿ ಅಂದ್ರೆ ನಾಗಾ ಸಾಧುಗಳು ಭವಿಷ್ಯಗಳನ್ನ ನುಡಿದು ಬಿಎಸ್ವೈಗೆ ಆಶೀರ್ವಚನ ನೀಡಿದರು. ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಮೋದಿಯವರೇ ಪ್ರಧಾನಿಯಾಗಿ ಮುಂದುವರಿತಾರೆ, ಕರ್ನಾಟಕದಲ್ಲಿ ಬಿಜೆಪಿ ಕಮ್ಬ್ಯಾಕ್ ಮಾಡುತ್ತೆ, ಯಡಿಯೂರಪ್ಪನವರೇ ಮತ್ತೊಮ್ಮೆ ಸಿಎಂ ಆಗ್ತಾರೆ ಅಂತ ನಾಗಾ ಸಾಧುಗಳು ಭವಿಷ್ಯ ನುಡಿದಿದ್ದಾರೆ. ಅಧಿಕಾರಕ್ಕಾಗಿ ದೈವ ಯಾರು ಅನ್ನುವಂತಹ ಒಂದು ವಿಶೇಷ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮೋದಿಗೆ ಕಾಳಿಯ ಅಭಯ ಇರುವಂಥದ್ದು, ಜೊತೆಗೆ ಈಗ ಯಡಿಯೂರಪ್ಪನವ್ರಿಗೆ ನಾಗಾ ಸಾಧುಗಳು ಬಂದು ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿ ಪಕ್ಷ ಮತ್ತೆ ಕಮ್ಬ್ಯಾಕನ್ನು ಮಾಡುತ್ತೆ, ಆ ಜೊತೆಗೆ ಯಡಿಯೂರಪ್ಪನವರೇ ಸಿ ಎಂ ಆಗ್ತಾರೆ ಅನ್ನುವಂತಹ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ನಾವು ಗಮನಿಸಬಹುದು, ಚುನಾವಣೆಗಳು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ದೇವರ ಮೊರೆ ಹೋಗ್ತಾರೆ. ಮೋದಿ ಈಗಾಗಲೇ ಕಾಳಿಯ ಮೊರೆ ಹೋಗಿರುವಂಥದ್ದು, ಯೋಗಿಗೆ ಗೋರಖನಾಥ ಶಕ್ತಿ ಇದೆ, ಹಾಗೆ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದಾಳೆ ಚಾಮುಂಡಿ, ಗೌಡರ ಕುಟುಂಬಕ್ಕೆ ಕಾಲಭೈರವನ ಕೃಪೆ ಇರುವಂಥದ್ದು. ಅಂದರೆ ಗೌಡರು ಮೂರು ಅಮಾವಾಸ್ಯೆಯ ದಿನ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು. ಹಾಗೆಯೇ ಯಡಿಯೂರಪ್ಪನವರಿಗೆ ಈಗ ನಾಗಾ ಸಾಧುಗಳ ಒಂದು ಅಭಯ ಸಿಕ್ಕಿರುವಂಥದ್ದು. ನಿಜಕ್ಕೂ ಯಾವ ದೈವ ಹೇಳಿರುವಂತಹ ಭವಿಷ್ಯ ನಿಜ ಆಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಗೊತ್ತಾಗುತ್ತೆ. ಚುನಾವಣೆ ಬಂತು ಅಂದರೆ ಸಾಕು, ದೈವ ಬಲ ಶುರುವಾಗಿ ಬಿಡುತ್ತೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ ಚಾಮುಂಡಿ ಕೃಪ ಕಟಾಕ್ಷೆಯನ್ನು ತೋರಿಸ್ತಾಳ, ಅಥವಾ ಯಡಿಯೂರಪ್ಪನವರು ಅಂದರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರಾ, ನಾಗಾ ಸಾಧುಗಳು ಹೇಳಿರುವ ರೀತಿಯಲ್ಲೇ ಆಗುತ್ತಾ? ಅಷ್ಟೇ ಅಲ್ಲ, JDS ಕೂಡ ಹಿಂದೆ ಬಿದ್ದಿಲ್ಲ. ದೇವೇಗೌಡರು ಈಗಾಗಲೇ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೂರು ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶರನ್ನವರಾತ್ರಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉಪವಾಸವನ್ನು ಕೇವಲ ನೀರನ್ನು, ಬಿಸಿ ನೀರನ್ನು ಸೇವಿಸುವ ಮುಖಾಂತರವಾಗಿ ಕಾಳಿಯ ಉಪಾಸನೆಯನ್ನು ಮಾಡಿದ್ದಾರೆ. ಕೇಂದ್ರದಲ್ಲಿ ಮತ್ತೊಂದು ಬಾರಿಗೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಯಾವ ದೈವ ಹೇಳಿರುವಂತಹ ಒಂದು ಭವಿಷ್ಯ ನಿಜವಾಗುತ್ತೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ.